ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ವಿಚಾರವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅಲಸಿನಕಾಯಿ ತಿಂದು ಬಿಸಾಡುವ ಅಲಸಿನ ಬೀಜದಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿವೆ ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಬೇರ್ಪಡಿಸಿದ ಅಲಸಿನ ಬೀಜಗಳನ್ನು ಸರಿಯಾಗಿ ತೊಳೆದು ಬೇಯಿಸಿ ಮೇಲ್ಭಾಗದ ಸಿಪ್ಪೆ ತೆಗೆದು ಸೇವಿಸಬೇಕು ಮಾನಸಿಕ ಒತ್ತಡ ಇರುವವರು ಈ ಬೀಜಗಳನ್ನು ಸೇವಿಸಿದರೆ ಮಾನಸಿಕ ಒತ್ತಡ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತದೆ ಕಣ್ಣು ಚರ್ಮ ಹಾಗೂ ಕೂದಲಿನ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು ಅಲಸಿನ ಹಣ್ಣಿನ ಬೀಜದ ನಿಯಮಿತ ಸೇವನೆಯಿಂದ ಅನಿಮೀಯ ರೋಗವನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು ಕಬ್ಬಿಣದ ಅಂಶ ಜಾಸ್ತಿ ಆಗಿರುವುದರಿಂದ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳುವುದರಲ್ಲೂ ಸಹಕಾರಿ ಆಗಬಲ್ಲದು ಅಲಸಿನ ಹಣ್ಣಿನಲ್ಲಿರುವ ವಿಟಮಿನ್ ಎ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸುವುದಲ್ಲದೆ ಇರುಳುಗಣ್ಣಿನ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತದೆ ಮುಖ್ಯವಾಗಿ ಲೈಂಗಿಕ ಸಮಸ್ಯೆಗಳಿರುವ ಗಂಡಸರು ಇದನ್ನು ಸೇವಿಸುವುದರಿಂದ ತಕ್ಕ ಮಟ್ಟಿನ ಪರಿಹಾರ ಸಿಗುತ್ತದೆ ದೇಹದಲ್ಲಿ ರಕ್ತದಾಂಶ ಜಾಸ್ತಿ ಆಗಲು ಸಹಕಾರಿಯಾಗುವುದರಿಂದ ರಕ್ತಹೀನತೆ ಇರುವವರು ಸೇವಿಸುವುದು ತುಂಬಾ ಒಳ್ಳೆಯದು ಅಲಸಿನ ಬೀಜದಲ್ಲಿ ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ ಅಲಸಿನ ಬೀಜದಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಸುಕ್ಕುಗಟ್ಟುವುದನ್ನು ಕೂಡ ತಕ್ಕ ಮಟ್ಟಿಗೆ ತಡೆಯಿಡುತ್ತದೆ ಪ್ರೋಟೀನ್ ಅಂಶ ಅಧಿಕವಾಗಿರುವುದರಿಂದ ಸ್ನಾಯುಗಳನ್ನು ಬಲಿಷ್ಠಗೊಳಿಸುತ್ತದೆ ಕೂದಲು ದಟ್ಟವಾಗಿ ಬೆಳೆಯಲು ಕೂಡ ಇದು ತುಂಬಾನೇ ಸಹಕಾರಿಯಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೊಸ ಟಿಪ್ಸ್ ಅನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು